ಸ್ವಾಮಿ ಆರೋಪಕ್ಕೆ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ನಾನು ಯಾರನ್ನು ಟ್ರ್ಯಾಪ್ ಮಾಡಿಲ್ಲ, ಕುಮಾರಸ್ವಾಮಿ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು, ಸಮಯಕ್ಕೆ ತಕ್ಕಂತೆ ಅವರು ಸುಳ್ಳು ಹೇಳ್ತಾರೆ. ಬೇಜವಾಬ್ದಾರಿಯಿಂದ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಕುಳಿತು ಸರ್ಕಾರ ನಡೆಸಿದ್ರು, ಶಾಸಕರ ಕೈಗೆ ಸಿಗದೆ ಅವರ ಕಷ್ಟ ಸುಖ ಕೇಳಲಿಲ್ಲ. ಕುಮಾರಸ್ವಾಮಿ ಕೇಂದ್ರ ಸ್ಥಳ ತಾಜ್ ವೆಸ್ಟ್ ಎಂಡ್ ಹೋಟೆಲ್. ದೇವೇಗೌಡರು ಯಾರನ್ನೂ ಬೆಳೆಸಲ್ಲ, ಅವರ ಕುಟುಂಬಸ್ಥರನ್ನೇ ಬೆಳೆಸ್ತಾರೆ. ಕಣ್ಣೀರು ಹಾಕೋದು ದೇವೇಗೌಡರ ಮನೆಯವರ ಸಂಸ್ಕೃತಿ. ಸಮಯಕ್ಕೆ ತಕ್ಕಂತೆ ಅವರು ಸುಳ್ಳು ಹೇಳ್ತಾರೆ, ಹೇಗೆ ಬೇಕೋ ಹಾಗೆ ಮಾತನಾಡ್ತಾರೆ. ಬೇಜವಾಬ್ದಾರಿಯಿಂದ ಕುಮಾರಸ್ವಾಮಿ ಇಂಥ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಅನ್ನುವಂಥ ತಿರುಗೇಟನ್ನ ಸಿದ್ದರಾಮಯ್ಯ ನೀಡಿದ್ದಾರೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಕುಳಿತು ಸರ್ಕಾರ ನಡೆಸಿದ್ರು, ಅಲ್ಲಿಂದಲೇ ಅವರು ಸರ್ಕಾರ ನಡೆಸ್ತಾ ಇದ್ದದ್ದು. ದೇವೇಗೌಡರು ಯಾರನ್ನೂ ಬೆಳೆಸಲ್ಲ, ಅವರ ಕುಟುಂಬಸ್ಥರನ್ನ ಮಾತ್ರ ಬೆಳೆಸ್ತಾರೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಿಂದನೇ ಅವರು ಸರ್ಕಾರ ನಡೆಸ್ತಾ ಇದ್ರು, ಶಾಸಕರ ಕೈಗೆ ಸಿಗದೆ ಅವರ ಕಷ್ಟ ಸುಖ ಕೇಳಲಿಲ್ಲ. ಕುಮಾರಸ್ವಾಮಿ ಕೇಂದ್ರ ಸ್ಥಳ ತಾಜ್ ವೆಸ್ಟ್ ಎಂಡ್ ಮತ್ತು ದೇವೇಗೌಡರು ಯಾರನ್ನೂ ಬೆಳೆಸಲ್ಲ, ಅವರ ಕುಟುಂಬಸ್ಥರನ್ನ ಮಾತ್ರ ಬೆಳೆಸ್ತಾರೆ. ಕಣ್ಣೀರು ಹಾಕೋದು ದೇವೇಗೌಡರ ಮನೆಯವರ ಸಂಸ್ಕೃತಿ. ಓಲೈಕೆಗೂ ಮತ್ತು ಯಾರನ್ನು ನಂಬಿಸಲು ಕಣ್ಣೀರು ಹಾಕ್ತಾರೆ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ. ನನಗೆ ಆ ರೀತಿ ಸಂಬಂಧ ಇಟ್ಕೊಳ್ಳೋದಾಗಿದ್ರೆ ಇವತ್ತು ಈ ರಾಜ್ಯದಲ್ಲಿ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುವೆ. ಕಾಂಗ್ರೆಸ್ನವರು ಸಹವಾಸ ಮಾಡಿ ನಾನು ಏನು 12 ವರ್ಷಗಳ ಕಾಲ ನಾನು 2006-07 ಪಡೆದಂತ ನನ್ನ ಗುಡ್ ವಿಲ್ ಇತ್ತಲ್ಲ ಈ ರಾಜ್ಯದಲ್ಲಿ, ಅವತ್ತು ಅಧಿಕಾರ ಹಸ್ತಾಂತರ ಆಗಲಿಲ್ಲ ಅಂತಕ್ಕಂಥ ಒಂದು ದೊಡ್ಡ ಪ್ರಚಾರದ ನಡುವೆನೂ ಆ ಗುಡ್ ವಿಲ್ ಲೈಫ್ ಇಟ್ಕೊಂಡಿದ್ದೆ. 12 ವರ್ಷ ಸಾಕಿದ್ರು ನನ್ನ. ಈ ಕಾಂಗ್ರೆಸ್ನವ್ರು ಸಹವಾಸ ಮಾಡಿ ದೇವೇಗೌಡರ ಮಾತು ಕಟ್ಕೊಂಡು, ಪಾಪ ನಾನು ದೇವೇಗೌಡರ ಬಗ್ಗೆ ಲಘುವಾಗಿ ಮಾತನಾಡಲ್ಲ, ಕಾರಣ ಅವ್ರ ಎಂಟೈರ್ ಲೈಫ್ ಬಂದಂಥದ್ದು ಎಲ್ಲೋ ಒಂದು ಕಡೆ ಒಂದು ವ್ಯಾಮೋಹ ಅವರಿಗೆ ಈ ಸೆಕ್ಯುಲರ್ ಐಡೆಂಟಿಟಿ ಬಗ್ಗೆ. ಅವ್ರದ್ದೇ ಆದಂಥ ಒಂದು ಕಮಿಟ್ಮೆಂಟ್ ಏನಿತ್ತು ಸಾರ್ವಜನಿಕ ಜೀವನದಲ್ಲಿ, ಅವರ ಒಂದು ಭಾವನೆಗಳಿಗೆ ಮತ್ತೆ ಪುನಃ ನಾನು ಧಿಕ್ಕರಿಸಬಾರದು ಅಂತ, ಈ ವಯಸ್ಸಿನಲ್ಲಿ ಅವ್ರಿಗೆ ನೋವು ಕೊಡಬಾರ್ದು ಅಂತೇಳಿ ಕಾಂಗ್ರೆಸ್ನವ್ರ ಜೊತೆ ಸರ್ಕಾರ ಮಾಡಿದ್ದೆ. ನಾನು 12 ವರ್ಷ ಪಡೆದಂಥ ನನ್ನ ಗುಡ್ ವಿಲ್ ಇತ್ತಲ್ಲ, ಸರ್ವನಾಶ ಮಾಡಿದವರು ಈ ಸಿದ್ದರಾಮಯ್ಯನವ್ರ ಗುಂಪು, ಈ ಕಾಂಗ್ರೆಸ್ನವರು. ನೋಡಿ, ನನಗೆ ಆ ರೀತಿ ಸಂಬಂಧ ಇಟ್ಕೊಳ್ಳೋದಾಗಿದ್ರೆ ಇವತ್ತು ಈ ರಾಜ್ಯದಲ್ಲಿ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುವೆ. ಕಾಂಗ್ರೆಸ್ನವ್ರು ಸಹವಾಸ ಮಾಡಿ ನಾನು ಏನು 12 ವರ್ಷಗಳ ಕಾಲ ನಾನು 2006-07 ಪಡೆದಂತ ನನ್ನ ಗುಡ್ ವಿಲ್ ಇತ್ತಲ್ಲ ಈ ರಾಜ್ಯದಲ್ಲಿ, ಅವತ್ತು ಅಧಿಕಾರ ಹಸ್ತಾಂತರ ಆಗಲಿಲ್ಲ ಅಂತಕ್ಕಂಥ ಒಂದು ದೊಡ್ಡ ಪ್ರಚಾರದ ನಡುವೆನೂ ಆ ಗುಡ್ ವಿಲ್ ಲೈಫ್ ಇಟ್ಕೊಂಡಿದ್ದೆ. 12 ವರ್ಷ ಸಾಕಿದ್ರು ನನ್ನ. ಈ ಕಾಂಗ್ರೆಸ್ನವ್ರು ಸಹವಾಸ ಮಾಡಿ ದೇವೇಗೌಡರ ಮಾತು ಕಟ್ಕೊಂಡು, ಪಾಪ ನಾನು ದೇವೇಗೌಡರ ಬಗ್ಗೆ ಲಘುವಾಗಿ ಮಾತನಾಡಲ್ಲ, ಕಾರಣ ಅವ್ರ ಎಂಟೈರ್ ಲೈಫ್ ಬಂದಂಥದ್ದು ಎಲ್ಲೋ ಒಂದು ಕಡೆ ಒಂದು ವ್ಯಾಮೋಹ ಅವರಿಗೆ ಈ ಸೆಕ್ಯುಲರ್ ಐಡೆಂಟಿಟಿ ಬಗ್ಗೆ. ಅವ್ರದ್ದೇ ಆದಂಥ ಒಂದು ಕಮಿಟ್ಮೆಂಟ್ ಏನಿತ್ತು ಸಾರ್ವಜನಿಕ ಜೀವನದಲ್ಲಿ, ಅವರ ಒಂದು ಭಾವನೆಗಳಿಗೆ ಮತ್ತೆ ಪುನಃ ನಾನು ಧಿಕ್ಕರಿಸಬಾರದು ಅಂತ, ಈ ವಯಸ್ಸಿನಲ್ಲಿ ಅವ್ರಿಗೆ ನೋವು ಕೊಡಬಾರ್ದು ಅಂತೇಳಿ ಕಾಂಗ್ರೆಸ್ನವ್ರ ಜೊತೆ ಸರ್ಕಾರ ಮಾಡಿದ್ದೆ. ನಾನು 12 ವರ್ಷ ಪಡೆದಂಥ ನನ್ನ ಗುಡ್ ವಿಲ್ ಇತ್ತಲ್ಲ, ಸರ್ವನಾಶ ಮಾಡಿದವರು ಈ ಸಿದ್ದರಾಮಯ್ಯನವ್ರ ಗುಂಪು, ಈ ಕಾಂಗ್ರೆಸ್ನವರು. ನೋಡಿ, ಫೋಟೋ ಹುಡ್ರ ಗುಡ್ ವಿಲ್ ಇದ್ರಲ್ಲೂ ಹಾಳಾಗೋದು, ವೇರ್ ವಾಸ್ ದಿ ಗುಡ್ ವಿಲ್? ಗುಡ್ ವಿಲ್ ಇದ್ರೆ ಗುಡ್ ಹಾಳಾಗ್ತದೆ, ವಿಲ್ ದೇರ್ ವಾಸ್ ನೋ ಗುಡ್ ವಿಲ್ ಹಾಳಾಗೋ ಪ್ರಶ್ನೆನೇ ಇಲ್ವಲ್ಲ. ಸಿ ಕುಮಾರಸ್ವಾಮಿ ಇದ್ದಾರಲ್ಲ, ಅವರು ಸುಳ್ಳು ಹೇಳೋದ್ರಲ್ಲಿ ಭಾಳ ನಿಸ್ಸೀಮರು. ಅವ್ರಿಗೇನೇನು ಯಾವ್ಯಾವ ಸಂದರ್ಭದಲ್ಲಿ ರಾಜಕೀಯಕ್ಕೆ ಅನುಕೂಲ ಆಗ್ತದೆ ಆ ಥರ ಹೇಳ್ತಾ ಹೋಗ್ತಾ ಇರ್ತಾರೆ, ಅದರಿಂದ ಅವ್ರ ಮಾತಿನಲ್ಲಿ ಯಾವುದೇ ಸತ್ಯ ಇರಲ್ಲ. ಒಂದು ವರ್ಷ 2 ತಿಂಗಳು ಚೀಫ್ ಮಿನಿಸ್ಟರ್ ಮಾಡಿದ್ವಲ್ಲ, ಅದಕ್ಕೆ ಇವ್ರಿಗೆ ಇವ್ರು ಗೆದ್ದಿದ್ದು ಎಷ್ಟಪ್ಪ, 37 ಸೀಟ್ ಅಲ್ವಾ? ನಾವು ಗೆದ್ದಿದ್ದು ಎಷ್ಟು? 80 ಸೀಟು. ಚೀಫ್ ಮಿನಿಸ್ಟರ್ ಮಾಡಿದ್ದು ಯಾರಿಗೆ? ಮತ್ತೆ ಅವ್ರಿಗೆ ಅಡ್ವಾಂಟೇಜ್ ಆಯ್ತು, ನಮ್ಗೆ ಅಡ್ವಾಂಟೇಜ್ ಆಯ್ತು. ಅಲ್ಲ, ಕಣ್ಣೀರು ಹಾಕೋದು ಅವರ ಸಂಸ್ಕೃತಿ, ಗೊತ್ತಾಯ್ತಾ? ಕಣ್ಣೀರು ಹಾಕೋದು ಇದೆಯಲ್ಲ,
ದೇವೇಗೌಡ ಮನೆಯವರ ಸಂಸ್ಕೃತಿ ಅದು ಅದೇನು ಹೊಸದೇನಲ್ಲ ಒಳ್ಳೆದಕ್ಕೂ ಆಗ್ತಾರೆ ಕಣ್ಣೀರು ಕೆಟ್ಟದಕ್ಕೂ ಆಗ್ತಾರೆ ಓಲೈಕೆಗೂ ಆಗ್ತಾರೆ ಇನ್ಯಾರನ್ನೋ ನಂಬಿಸಲಿಕ್ಕೂ ಆಗ್ತಾರೆ ಕಣ್ಣೀರನ್ನು ಅದರಿಂದ ಆ ಕಣ್ಣೀರಿಗೆಲ್ಲ ಬೆಲೆ ಇಲ್ಲ ಕುಮಾರಸ್ವಾಮಿ ಕಾಂಗ್ರೆಸ್ನಿಂದ ಒಂದು ವರ್ಷ 22 ತಿಂಗಳು ಚೀಫ್ ಮಿನಿಸ್ಟರ್ ಆಗಿದ್ರು ಇವರ ಆಡಳಿತ ನಡೆಸಿದ್ದು ಎಲ್ಲಿಂದ ವೆಸ್ಟ್ ಎಂಡ್ ಹೋಟೆಲ್ನಿಂದ ಎಂಎಲ್ಎ ಕೈಗೆ ಸಿಕ್ಕಲಿಲ್ಲ ಎಂಎಲ್ಎ ಕೈಗೆ ಸಿಕ್ಕಲಿಲ್ಲ ಕಾಂಗ್ರೆಸ್ ಎಂಎಲ್ಎಗೆ 19000 ಕೋಟಿ ರೂಪಾಯಿ ಕೊಟ್ಟಿದ್ದೆ ನಾನು ಯಾರು ಎಲ್ಲ ಕಾಂಗ್ರೆಸ್ ಏನು ಇವರ ಮನೆಯಿಂದ ತಂದು ಕೊಟ್ಟಿದ್ರು ಇವರು ಮುಖ್ಯಮಂತ್ರಿ ಮಾಡಿದ್ರಿಂದ ಕೊಟ್ಟಿದ್ರು ಸಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಗ್ರಾಂಟ್ಸ್ ಕೊಟ್ಟರೆ ನನ್ನ ಮನೆಯಿಂದ ತಂದು ಕೊಟ್ಟಿದ್ನ ಸರ್ಕಾರದ ಹಣ ಜನರ ತೆರಿಗೆ ಹಣ ಅದನ್ನ ಕೊಟ್ಟಿದ್ರು ಅದೇನು ದೊಡ್ಡಷ್ಟಿಗೆ ಏನು ಅದರಲ್ಲಿ ನಮ್ಮ ಎಂಎಲ್ಎಗಳು ಸೇರೋದ್ರ ತಾನೆ ಮುಖ್ಯಮಂತ್ರಿ ಆಗಿದ್ದದು 80 ಜನ ಎಂಎಲ್ಎಗಳು ಸಪೋರ್ಟ್ ಮಾಡದೇ ಹೋದರೆ ಮುಖ್ಯಮಂತ್ರಿ ಎಲ್ಲ ಆಯ್ತಿದ್ರು ಅವರು ಅವ್ರು ಇನ್ನೊಂದು ಕಡೆ ಹೇಳಿದ್ದಾರೆ ಗೊತ್ತಾ ನಿಮಗೆ ಸರ್ಕಾರ ಬಿದ್ದು ಹೋದ್ರೆ ಹೋಗಲಿ ಅಂದ್ಬಿಟ್ಟು ನಾನೇ ಅಮೆರಿಕಕ್ಕೆ ಹೋದೆ ಅಂತ ಅಬ್ಸರ್ವ್ ಮಾಡಿದಿರ ಅದನ್ನು ಅಪ್ಪ ಅದ್ಯಾರು ಜ್ಞಾಪಕ ಮಾಡಿಲ್ವಾ ಟ್ರ್ಯಾಪಿಂಗ್ ಮಾಡಕ್ಕೆ ಮಗು ಏನ್ರಿ ಅವರು ಅವರು ಯಾರನ್ನು ಬೆಳೆಸಲ್ಲ ಅವ್ರ ಕುಟುಂಬದವರು ಮಾತ್ರ ಬೆಳೆಸೋದು ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ನೀಡ್ತಾರೆ. ಎಸ್ ಶ್ರೀಧರ್, ನಾನು ಯಾರನ್ನೂ ಟ್ರ್ಯಾಪ್ ಮಾಡಿಲ್ಲ, ಅವರದ್ದೇ ತಪ್ಪುಗಳಿಂದ ಅವರಿಗೆ ಈ ಪರಿಸ್ಥಿತಿ ಬಂತು, ನನ್ನದೇನೂ ಇದರಲ್ಲಿ ಪಾತ್ರ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಸಿದ್ದರಾಮಯ್ಯನವರು ನೀಡಿದ್ದಾರೆ. ಅದರ ಜೊತೆಗೆ ಎಚ್ ಡಿ ಕೆ ಅವರ ಮಾತಿಗೆ ಸರಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ. ಸೊ ಏನೆಲ್ಲ ಈ ಸಂದರ್ಭದಲ್ಲಿ ಹೇಳಿದ್ರು ಅಂತ ನಿಖಿತ, ಪ್ರಮುಖವಾಗಿ ಏನು ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು, ಏನೋ ಅವ್ರ ಸರ್ಕಾರ ಪತನ ಆಗೋದಕ್ಕೆ ಸಿದ್ದರಾಮಯ್ಯ ಟೀಮ್ ಕಾರಣ ಅಂತ ಮಾತನ್ನ ಹೇಳಿದ್ರು. ಇಲ್ಲಾದ್ರೆ ಇಷ್ಟೊತ್ತಿಗೆ ಬಿಜೆಪಿ ಜೊತೆ ನಾನಿದ್ದೆ ಮತ್ತೆ ಮುಖ್ಯಮಂತ್ರಿ ಆಗಿರ್ತಿದ್ದಾನೆ ಅಂತ ಮಾತನ್ನ ಕುಮಾರಸ್ವಾಮಿ ಹೇಳಿದ್ರು. ಅದಕ್ಕೆ ಇವತ್ತು ಬೆಳಗಾವಿ ಸಾಂಬ್ರಿ ವಿಮಾನ ನಿಲ್ದಾಣದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟಿಕೆಟ್ ಕೂಡ ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಕುಮಾರಸ್ವಾಮಿ ಅವ್ರ ಮಾತಿಗೆ ಯಾವ್ದೇ ರೀತಿ ಉತ್ತರ ಕೊಡದೇ ಬೇಡ ಅಂತ ಮಾತನ್ನ ಹೇಳಿದಂತ ಏನು ಸಿದ್ದರಾಮಯ್ಯ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಇವೆಲ್ಲ ಹೇಳ್ತೀವಿ ಬೇಜಾರ್ದರಿಂದ ಕೂಡಿದೆ. ಜೊತೆಗೆ ಅವರು ಸರ್ಕಾರವನ್ನ ಹೋಟೆಲ್ನಲ್ಲಿ ತುಳ್ಕೊಂಡು ಸರ್ಕಾರ ನಡೆಸಿದ್ರು, ಯಾವುದೇ ಶಾಸಕರ ಕೈ ಕೂಡ ಸಿಗಲಿಲ್ಲ ಮತ್ತು ಯಾವ ಶಾಸಕರ ಕಷ್ಟವನ್ನು ಕೂಡ ಅವ್ರು ಆಲಿಸಲಿಲ್ಲ. ಆ ಒಂದು ಕಾರಣದಿಂದ ಅವರ ಸರ್ಕಾರ ಬಿದ್ದು ಹೋಗಿದೆ ಹೊರತಾಗಿ ನನ್ನಿಂದ ಸರ್ಕಾರ ಬಿದ್ದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ದೇವೇಗೌಡ ಕುಟುಂಬ ಯಾರನ್ನು ಕೂಡ ಬೆಳೆಸಿಲ್ಲ, ಅವ್ರು ಬೆಳೆಸಿದ್ರೆ ಕೇವಲ ಅವ್ರ ಕುಟುಂಬಸ್ಥರನ್ನು ಮಾತ್ರ ಬೆಳೆಸ್ತಾರೆ ಅನ್ನೋ ಒಂದು ವಾಗ್ದಾನ ಕೂಡ ಸಿದ್ದರಾಮಯ್ಯ ಮಾಡಿದ್ರು. ಜೊತೆಗೆ ಏನು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನು ರಾಜಕೀಯದಿಂದ ಕುಮಾರಸ್ವಾಮಿ ಏನಾದ್ರೂ ಹೊರಟು ಹೋದ್ರ ಅನ್ನೋಂತ ಪ್ರಶ್ನೆ ಕೂಡ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಗುಡ್ವಿಲ್ ಇದ್ರೆ ಮಾತ್ರ ಹಾಳಾಗೋಕ್ಕೆ ತಾನೇ, ಅದು ಗುಡ್ವಿಲ್ಲೇ ಇಲ್ಲ ಅವ್ರ ಬಳಿ, ಹೀಗಾಗಿ ಆ ಒಂದು ಹಾಳಾಗೋ ಪ್ರಶ್ನೆ ಎಲ್ಲಿ ಬರುತ್ತೆ ಅನ್ನೋಂತ ಮಾತನ್ನು ಕೂಡ ಸಿದ್ದರಾಮಯ್ಯ ಹೇಳಿರ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಏನು ಎಚ್ ಡಿ ಕುಮಾರಸ್ವಾಮಿ ಮಾಡಿದಂತ ಏನು ಆರೋಪ ಇದೆ, ಆರೋಪಕ್ಕೆ ಸಿದ್ದರಾಮಯ್ಯನವರು ತಿರುಗೇಟನ್ನು ನೀಡಿದ್ದಾರೆ. ಇಲ್ಲಿ ಧನ್ಯವಾದ ಶ್ರೀಧರ್ ಮಾಹಿತಿಗಾಗಿ.